राज्य सरकार विरुद्ध कमीशन पर्सेंटेज आरोप बीबीएमपी आयतु अबकारी इलाकिया सरदी राज्य सरकार विरुद्ध कमीशन पर्सेंटेज आरोप बीबीएमपी आयतु अबकारी इलाकिया सरदी अबकारी इलाकेयल्लि मिति मीरिद भ्रष्टाचार अबकारी इलाके अधिकारी विरुद्ध बार मालिकर संघदिंद कूड़ा गंभीर आरोप माड्तायिरुवंतद्दु बार मालिकर संघदिंद गंभीर आरोप ईग केळि बर्ता इदे बीबीएमपी आयतु ईग अबकारी इलाकेय सरदी राज्य सरकारद विरुद्ध ईगागले कमीशन मत्तु पर्सेंटेज आरोप ईग केळि बर्तितल्ल अदक्के संबंधपट्टंते बीबीएमपी आयतु ईग अबकारी इलाकेय सरदी अबकारी इलाकेयल्लि मिति मीरिदे भ्रष्टाचार अबकारी इलाके अधिकारी विरुद्ध बार मालिकर संघदिंद गंभीर आरोप अबकारी इलाके मेले इवरिगू कूड नावु पर्सेंटेज अन्नु कोडबेकु कमीशन अन्नु कोडबेकु अंत ईगागले मातनाडिरुवंतद्दु आ हिन्नेलेयल्लि राज्य सरकारद विरुद्ध कमीशन मत्तु पर्सेंटेज आरोप केळि बर्ता इदे बीबीएमपी आयतु ईग अबकारी इलाकेय सरदी अबकारी इलाकेयल्लि मिति मीरिद भ्रष्टाचार अबकारी इलाके अधिकारी विरुद्ध बार मालिकर संघदिंद गंभीर आरोप बार मालिकर संघद अध्यक्ष करुणाकर हेगडे आपादने माडिदारे नावु कूड इवरिगे कमीशन कोडबेकु अबकारी इलाकेयल्लि कुरुडु कांचन वृत्यवन्न माड्ता इदे इलाके अधिकारी विरुद्ध लंच बेडिकेय आरोप यावुदे केलस आगबेकिद्रु लक्ष लक्ष हणवन्न बेडिके इड्तारे इवरु लक्ष लक्ष हणवन्न इवरिगे कोडबेकु प्रति केलसक्कू ईगागले सरकारी दर वरतुपडिसि प्रत्येक फीस कूड फिक्स आगिरुवंतद्दु मुख्यमंत्रिगळिगे पत्र बरेद बेंगळूरु बार मालिकर संघ मुख्यमंत्रिगळिगे पत्रवन्न बरेदिद्दारे बेंगळूरु बार मालिकर संघ ईगागले अबकारी इलाकेयल्लि कुरुडु कांचन वृत्यवन्न माड्ता इदे ಯಾವುದಾದರೂ ಒಂದು ಕೆಲಸವನ್ನ ಆಗಬೇಕಂದ್ರೆ ಲಂಚವನ್ನ ಕೊಡಬೇಕು ಅವರಿಗೆ ದುಡ್ಡನ್ನ ಕೊಡಬೇಕು ಅದು ಎಕ್ಸ್ಟ್ರಾ ಫೀಸ್ ಅನ್ನು ಕೊಡಬೇಕು ಇಷ್ಟು ಅಂತ ದುಡ್ಡು ಅಂತ ಇರುತ್ತೆ ಆದರೆ ಅದನ್ನು ಬಿಟ್ಟು ಕೂಡ ಎಕ್ಸ್ಟ್ರಾ ದುಡ್ಡನ್ನ ಕೊಡಬೇಕಾಗುತ್ತೆ ಯಾವುದೇ ಕೆಲಸ ಆಗಬೇಕಾಗಿದ್ರೂ ಕೂಡ ಲಕ್ಷ ಲಕ್ಷ ಹಣವನ್ನ ಕೊಡಬೇಕಾಗುತ್ತೆ ಪ್ರತಿ ಕೆಲಸಕ್ಕೂ ಕೂಡ ಸರ್ಕಾರಿ ದರವನ್ನ ಹೊರತುಪಡಿಸಿ ಬೇರೆ ರೇಟ್ ಅನ್ನು ಫಿಕ್ಸ್ ಮಾಡಿರ್ತಾರೆ ಅದನ್ನ ನಾವು ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಈಗ ಹೇಳಿರುವಂತದ್ದು ಯಾವ್ಯಾವ ಕೆಲಸಕ್ಕೆ ಎಷ್ಟು ಲಂಚದ ಆರೋಪ ಆಗಾದ್ರೆ ಸಣ್ಣದ್ದು ವರ್ಗಾವಣೆ ಸರ್ಕಾರಿ ದರ 18 ಲಕ್ಷ ಅಧಿಕಾರಿಗೆ ನೀಡಬೇಕಾಗಿರೋದು 25 ಲಕ್ಷ ಸಿಎಲ್ ಹೊಸ ಲೈಸೆನ್ಸ್ ಗೆ ಸರ್ಕಾರಿ ದರ 10 ಲಕ್ಷ ಇದೆ ಅಧಿಕಾರಿಗಳಿಗೆ ನೀಡಬೇಕಿರೋದು 35 ಲಕ್ಷ ಪ್ರತಿ ಲೈಸೆನ್ಸ್ ನವೀಕರಣಕ್ಕೆ ವಾರ್ಷಿಕ 1 ಲಕ್ಷ ರು ಹೆಚ್ಚು ಹಣವನ್ನ ಕೊಡಬೇಕಾಗುತ್ತೆ नित्य राउंड ऐसा अबकारी इलाके कुरुडु कांचन वृत्यवन्न आरोपवन्न यावा कलसक्के एष्टु लंचवन्न कोडबेकु 18 रिंद 25 लक्ष हीगे सीएल होस लाइसेंस जारियन्न सरकारी लाइसेंस दर 10 लक्ष आदरे अधिकारिगळिगे नावु कोडबेकागिरोदु 35 लक्ष अंत आपादनेयन्न माडिदारे ಅಧಿಕಾರಿಗಳಿಂದ ನಮ್ಮ ಇಲ್ಲಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ನಮ್ಮ ಕೊರಗನ್ನು ಸರ್ಕಾರಕ್ಕೆ ತಿಳಿಸಿದ್ವಿ. ಇದು ಈಗಿನ ಸರ್ಕಾರ ಹಿಂದಿನ ಸರ್ಕಾರ ಎಂಬ ಭೇದ ಭಾವ ಇಲ್ಲ. ಹಿಂದಿನ ಸರ್ಕಾರದಲ್ಲೂ ಇತ್ತು, ಈಗಲೂ ಮುಂದುವರಿತಾ ಇದೆ. ಆದರೆ ಆ ಸರ್ಕಾರ ಈ ಬಗ್ಗೆ ನಿರ್ಣಯವಾಗಿ ಅಧಿಕಾರಿಗಳ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕಂತೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಉದ್ಯಮವಾಗಿ ಮದ್ಯ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ. ಸೊ ಇಂಥ ಒಂದು ಮದ್ಯ ವ್ಯಾಪಾರದಲ್ಲಿ ಅಲ್ಲಲ್ಲಿ ಲಂಚಾವತಾರದ ಕೂಗು ಆವಾಗಾವಾಗ ಕೇಳಿ ಬರುತ್ತೆ. ಅದು ಸಹಜವಾಗಿ ಈಗ ಜಾಸ್ತಿ ಆಗಿದೆ. ಜಾಸ್ತಿ ಅಂತ ಹೇಳಿದ್ರೆ ನ್ಯಾಚುರಲಿ ಏನಾಗ್ತದೆ, ಅಧಿಕಾರಿಗಳು ಅವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಮೇಲೆ ಅದರ ದಬಾವಣೆ ಆಗ್ತಾ ಇದೆ. ಭಾಳಷ್ಟು ತೊಂದರೆ ದರ ಪತ್ರಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸರ್ ನಾವು ಏನು ಮನವಿಯಲ್ಲಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ ಅದೆಲ್ಲವೂ ಸತ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ನಾವು ಅದನ್ನು ಇಂತಿಷ್ಟಕ್ಕೆ ಇಂಥದ್ದೇ ರೇಟ್ ತಗೊಳ್ಬೇಕು ಅಂತ ಕೂಡ ನಾವು ಅದನ್ನು ಹೇಳ್ತಾ ಇಲ್ಲ. ಆದರೆ ಈ ಲಂಚಾವತಾರ ಒಂದು ನಿಯಮಿತವಾಗಿದ್ದರೆ ಪರವಾಗಿಲ್ಲ, ಅತಿಯಾಗಿ ಆದಾಗ ಏನಾಗ್ತದೆ, ಎಲ್ಲರ ಕೂಗು ಕೂಡ ಸರ್ಕಾರದ ಕಡೆಗೆ ಬಂದೇ ಬರ್ತದೆ. ಈ ಸರ್ಕಾರ ಪರ್ಸೆಂಟೇಜ್ ವೈಸ್ ನಾವು ಒಂದೊಂದು ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಿನ ಕಳೆದ ರೀತಿಯಲ್ಲಿ ಮುಂದುವರಿತಾ ಇದೆ. ನಾವು ಹಳೆಯ ಸರ್ಕಾರಕ್ಕೂ ಕೂಡ ಈ ರೀತಿಯ ಒಂದು ಕೂಗನ್ನು ಈ ರೀತಿಯ ನಮ್ಮ ಮನವಿಯನ್ನು ಕೊಡ್ತಾನೇ ಇದ್ವಿ.
ಆವಾಗಲೂ ಕೂಡ ಈ ಬಗ್ಗೆ ಗಮನ ಯಾರು ಹರಿಸಿಲ್ಲ ಈಗಿನ ಸರ್ಕಾರ ಬಂದಾಗ ಸ್ವಲ್ಪ ಕಡಿಮೆ ಆಗಬಹುದು ಅಂತಕಂತ ನಿರೀಕ್ಷೆ ಇತ್ತು ಅದು ಆಗ್ತಾ ಇಲ್ಲ ಅಂತಕಂತ ನಮ್ಮ ಕೂಗು ಈಗ ಯಾಕಂದ್ರೆ ಮಿನಿಸ್ಟರ್ ಡೈರೆಕ್ಟ್ ಲಿಂಕ್ ಬರಲ್ಲ ರಿಟೇಲ್ ಚಿಲ್ಲರೆ ಮಧ್ಯ ವ್ಯಾಪಾರಿಗಳಿಗೆ ಅದರಿಂದ ಅಧಿಕಾರಿಗಳ ಮೂಲಕನೇ ಅದು ಏನಾಗ್ತದೆ ನಮಗೆ ಗೊತ್ತಾಗ್ತಿಲ್ಲ ಬಟ್ ಅಧಿಕಾರಿಗಳಿಂದ ನಮಗೆ ಸ್ವಲ್ಪ ದಬ್ಬಾಳಿಕೆ ಇದೆ ಇದು ಸರ್ಕಾರದ ವಿರುದ್ಧ ಅಲ್ಲ ಅಧಿಕಾರಿಗಳಿಂದ ನಮ್ಮ ಮೇಲಿಗೆ ತೊಂದರೆ ಆಗುತ್ತೆ ಅಂತಕಂತ ಒಂದು ನಮ್ಮ ಕೊರಗನ್ನ ಸರ್ಕಾರಕ್ಕೆ ತಿಳಿಸಿದ್ವಿ ಇದು ಈಗಿನ ಸರ್ಕಾರ ಮುಂದೆ ಹಿಂದಿನ ಸರ್ಕಾರ ಎಂಬ ಭೇದ ಭಾವ ಇಲ್ಲ ಹಿಂದಿನ ಸರ್ಕಾರದಲ್ಲೂ ಇತ್ತು ಈಗಲೂ ಮುಂದುವರಿತಾ ಇದೆ ಎಸ್ ಅಬಕಾರಿ ಇಲಾಖೆಯಲ್ಲಿ ಈಗ ಮಿತಿ ಮೀರಿದೆ ಭ್ರಷ್ಟಾಚಾರ ಕುರುಡು ಕಾಂಚಾಣ ಈಗ ಕುಣಿತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಏನೋ ಆರೋಪಗಳು ಕೇಳಿ ಬರ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚೀಫ್ ಎಡಿಟರ್ ತಾಮಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ತಾಮಸ್ ನೋಡ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಮತ್ತು ಪರ್ಸೆಂಟೇಜ್ ಆರೋಪ ಕೇಳಿ ಬರ್ತಾ ಇದೆ ಈಗಾಗಲೇ ಬಿಬಿಎಂಪಿ ಆಯಿತು ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಕುರುಡು ಕಾಂಚನ ಕುಣಿತಾ ಇದೆ ಅನ್ನೋ ಮಾತುಗಳು ಆರೋಪಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಡೀಟೇಲ್ಸ್ ಇದೆ ರವಿ ಯಾವ ರೀತಿಯಾದಂತಹ ಕಮಿಷನ್ ಮತ್ತೆ ಪರ್ಸೆಂಟೇಜ್ ವ್ಯವಹಾರ ನಡೆಸಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರಣೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಅವುಗಳದಾದ ರೀತಿಯಲ್ಲಿ ಅಲ್ಲಿ ನಡೆಸಿರುವಂತಹ ಭ್ರಷ್ಟಾಚಾರ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳನ್ನು ಕೂಡ ಕೊಟ್ಟಿರುವಂತದ್ದು ಕೂಡ ನೋಡಿದೀವಿ ಪರ್ಸೆಂಟೇಜ್ ಇಷ್ಟೇ ಪ್ರಮಾಣದಲ್ಲಿ ನಡೀತಾ ಇದೆ ಇಷ್ಟಕ್ಕೆ ಇಷ್ಟೇತನ ಪಡಿತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಸಹಜವಾಗಿ ಕೇಳ್ಬರ್ತಾ ಇದೆ ಮೊನ್ನೆ ಬಿಬಿಎಂಪಿಯಲ್ಲಿ ನಡೆಸಿರುವಂತಹ ಅಕ್ರಮ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಅಧ್ಯಕ್ಷರಾಗಿರುವಂತಹ ಕೆಂಪೇಗೌಡ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು ನಂತರದಲ್ಲಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ ನಂತರದಲ್ಲಿ ಅವರು ಬಿಬಿಎಂಪಿಯ ಮುಖ್ಯ ಆಯುಕ್ತರಾದ ತುಷಾರ್ ವಿನಾಥ್ ಮತ್ತೆ ಮುಖ್ಯ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರ ಮೇಲೆ ಇವರು ಲಂಚ ಕೇಳ್ತಾ ಇದಾರೆ ಒಂದು ರೀತಿಯ ಲಂಚ ಕೇಳ್ತಾ ಇದ್ದಾರೆ ಇದು ನಮಗೆ ಕೈಕೊಳ್ಳಕ್ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಸರ್ಕಾರಕ್ಕೆ ಮುಜುಗರ ತರುವಂತ ರೀತಿಯ ಮತ್ತೊಂದು ಬೆಳವಣಿಗೆ ನಡೆದಿದೆ ಅದೇನಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಕೆಲಸ ಮಾಡಿಸ್ಕೊಳ್ಬೇಕಾದ್ರೂ ಕೂಡ ಅಲ್ಲಿ ಲಂಚವನ್ನ ಕೊಡಬೇಕಾದಂತ ಒಂದು ಸನ್ನಿವೇಶ ಇದೆ ಅನ್ನೋ ಆರೋಪವನ್ನ ಫಾರ್ ಮಾಲೀಕರ ಸಂಘ ನೇರವಾಗಿ ಆ ಒಂದು ಆರೋಪವನ್ನು ಮಾಡಿದೆ ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಇವರಿಗೆ ದೂರುಗಳನ್ನು ಕೊಡಬೇಕು ಆ ದೂರನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದೆ ಆ ಒಂದು ದೂರಿನಲ್ಲಿ ಉಲ್ಲೇಖವಾಗಿರುವಂತಹ ಕೆಲವೊಂದು ಅಂಶಗಳನ್ನ ಗಮನಿಸಿದಾಗ ಈಗ ಯಾವುದೇ ಒಂದು ಕೆಲಸ ಒಂದು ಲೈಸೆನ್ಸ್ ತೆಗೆದುಕೊಳ್ಳೋದಕ್ಕೆ CN7 ಅಥವಾ CL ಇದೆ ಯಾವ್ದೇ ಒಂದು ಲೈಸೆನ್ಸ್ ತೆಗೆದುಕೊಳ್ಳೋದಕ್ಕೆ ಇಂತಿಷ್ಟು ಹಣ ಅಂತೇಳಿ ಸರ್ಕಾರ ನಿಗದಿ ಮಾಡಿದೆ ಆದ್ರೆ ಇಲ್ಲಿರುವಂತಹ ಅಧಿಕಾರಿಗಳು 4 ಪಟ್ಟಷ್ಟು ಹಣವನ್ನ ವಸೂಲಿ ಮಾಡ್ತಾ ಇದಾರೆ ಲಂಚವನ್ನ ಕೇಳ್ತಾ ಇದಾರೆ ಅನ್ನುವಂತ ಒಂದು ಆರೋಪ ಅದ್ರ ಜೊತೆಗೆ ಲೈಸೆನ್ಸ್ ನವೀಕರಣ ಅಂತ ಹೇಳಿದ್ರೆ ಸಣ್ಣದ ನವೀಕರಣ ಅಂತ ಕರಿತೀವಿ ಆ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಇರುವ ಹಣಕ್ಕಿಂತ ಹೆಚ್ಚಿನ 2 ಪಟ್ಟು ಹಣವನ್ನ 4-5 ಪಟ್ಟಷ್ಟು ಹಣವನ್ನ ಅಧಿಕಾರಿಗಳು ಕೇಳ್ತಾ ಇದಾರೆ ಇದು ನಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಯಾಕಂತೇಳಿದ್ರೆ ಬಿಸ್ನೆಸ್ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ ಫ್ಲಕ್ಚುಯೇಷನ್ ಇರುತ್ತೆ ಮತ್ತೆ ನಿಗದಿ ಸರ್ಕಾರ 4-5 ಪಟ್ಟು ಅಧಿಕಾರಿಗಳು ಹಣ ಕೇಳೋದಕ್ಕಿಂತ ವ್ಯವಸ್ಥೆ ಇದ್ದಿದ್ದೆ ಆದ್ರೆ ಯಾಕೆ ಇಂತಿಷ್ಟು ಹಣ ಅನ್ನೋ ರೀತಿ ಯಾಕೆ ನಿಗದಿ ಮಾಡಬೇಕು ಅದಕ್ಕೆ ಒಂದು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಕಳ್ಳಾಟ ಆಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನುವಂತ ಆರೋಪವನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಗುತ್ತಿಗೆದ ಬಾರ್ ಮಾಲೀಕರು ನೇರವಾಗಿ ಇಂಥದ್ದು ಗಂಭೀರವಾದ ಆಪಾದನೆಯನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಾರ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಬೇರೆ ಬೇರೆ ಇಲಾಖೆಗಳಲ್ಲಿ ಪರ್ಸೆಂಟೇಜ್ ಮತ್ತೆ ಕಮಿಷನ್ ಆರೋಪ ಕಮಿಷನ್ ಇದೆ ಅನ್ನೋ ಎಲ್ಲರೂ ಕೂಡ ಗೊತ್ತಿತ್ತು ಅದ್ರ ಜೊತೆಗೆ ಅಬಕಾರಿ ಇಲಾಖೆನೂ ಕೂಡ ಏನು ಪ್ರಾಮಾಣಿಕವಾಗಲ್ಲ ಅಲ್ಲಿ ಒಂದಷ್ಟು ಹಣವನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ಬೇಕಂತ ಸನ್ನಿವೇಶ ಇತ್ತು ಆದ್ರೆ ಅದ್ರ ಒಂದ್ ರೀತಿ ಟಾಲರ್ ಅಬ ಅಂದ್ರೆ ಟಾಲರ್ ಏನ್ ಅದನ್ನು ಸಹನೀಯ ಅನ್ನೋ ರೀತಿಯಲ್ಲಿ ಅಲ್ಲಿ ಲಂಚ ಅಥವಾ ಕಮಿಷನ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಯಾಕೆ ಹಣ ಕೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಪೊಲಿಟಿಷಿಯನ್ಗಳು ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡ ಇರುವಂತ ಕೆಲಸವನ್ನು ಮಾಡಿದ್ರು ಗೊತ್ತಾಗ್ತಿಲ್ಲ ಆ ಕಾರಣಕ್ಕೋಸ್ಕರ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ ಕೇಳಿಸಿದ ಹಣಕ್ಕಿಂತ 4-5 ಪಟ್ಟು ಹಣವನ್ನು ಕೇಳ್ತಾ ಇದ್ದಾರೆ ಎಂದು ಸುಮ್ಮನೆ ಕೇಳಿದ್ರು ಅವ್ರ ಹಿಂದೆ ಇನ್ನೊಂದೇ ಆದ ಒಂದು ಶಕ್ತಿ ಇರ್ತದೆ ಆ ಒಂದು ಶಕ್ತಿ ಯಾಕೆ ರಾಜಕೀಯ ಪಕ್ಷದ ಆಗಿರಬಾರದು ಅನ್ನೋಂತ ರೀತಿ ಅನುಮಾನಗಳು ಕೂಡ ಅಲ್ಲಿ ವ್ಯಕ್ತವಾಗ್ತದೆ ಎಲ್ಲ ಮಾಹಿತಿಗಾಗಿ ಎಸ್ ನೋಡ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಈಗ ಕಮಿಷನ್ ಮತ್ತು ಪರ್ಸೆಂಟೇಜ್ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ ಬಿಬಿಎಂಪಿ ಆಯ್ತು ಈಗ ಅಬಕಾರಿ ಇಲಾಖೆಯ ಸರದಿ ಈಗ ಶುರುವಾಗಿರುವಂತದ್ದು ಅಬಕಾರಿ ಇಲಾಖೆಯಲ್ಲಿ ಮಿತಿ ಮೀರಿದೆ ಭ್ರಷ್ಟಾಚಾರ ಅನ್ನೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ